ನಮ್ಮ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ಇವತ್ತು ನಾನು ನಿಮಗೆ ಅವರೆಕಾಳು ಉಪ್ಪಿಟ್ಟು ಆ ಚೌಚೌಭಾತನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಬೌಲು ಮೀಡಿಯಮ್ ಬೌಲಲ್ಲಿ ರವೆ ತಗೊಳ್ಳಿ ಅವರೆಕಾಳು ತಗೊಳ್ಳಿ ಸುಳಿದಿರೋದು ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ನಾಲ್ಕು ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಕೊತ್ತಂಬರಿ ಸಾಸಿವೆ ಜೀರಿಗೆ ಉಪ್ಪು ತುರಿದಿರುವ ಕಾಯಿ ಒಂದು ಬೆಳ್ಳುಳ್ಳಿ ಸುಳ್ಕೊಂಡಿರೋದು ಇಟ್ಕೊಳ್ಳಿ ಈಗ ಮಾಡುವ ವಿಧಾನ ಹೇಗೆ ಅಂತ ಹೇಳ್ತೀನಿ ನೋಡಿ ಮೊದಲು ಗ್ಯಾಸ್ ಆನ್ ಮಾಡ್ಕೊಳ್ಳಿ ಒಂದು ಬಾಡ್ಲಿ ಎರಡು ಸ್ಪೂನು ಆಯಿಲ್ ಹಾಕೊಳ್ಳಿ ನಂತರ ರವೆ ಹಾಕೊಳ್ಳಿ ಚೆನ್ನಾಗೇ ಅದನ್ನು ಹುರ್ಕೊಳ್ಳಿ ಒಂದು ಫೈವ್ ಮಿನಿಟ್ಸು ಸ್ವಲ್ಪ ಬ್ರೌನ್ ಕಲರ್ ಬರ ತನಕ ನೆಕ್ಸ್ಟ್ ಇನ್ನೊಂದು ಬಾಂಡ್ಲಿ ತೊಗೊಂಡು ಅದಕ್ಕೆ ಫೋರ್ ಟೇಬಲ್ ಸ್ಪೂನು ಆಯಿಲ್ ಹಾಕೊಳ್ಳಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಳ್ಳಿ ಹಾಕೊಳ್ಳಿ ಸುಳ್ದಿರೋ ಬೆಳ್ಳುಳ್ಳಿನ ಜಚ್ಕೊಂಡ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಹಾಕ್ಕೊಂಡು ನಂತರ ಮೆಣಸಿನ್ಕಾಯಿ ಹಾಕೊಳ್ಳಿ ಅದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನೂ ಒನ್ ಟೂ ಮಿನಿಟ್ಸು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಅವರೆಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡುವರೆ ಲೋಟ ನೀರು ಹಾಕ್ಕೊಳ್ಳಿ ಅದಾದಮೇಲೆ ಉಪ್ಪು ಹಾಕ್ಕೊಳ್ಳಿ ಅದು ಚೆನ್ನಾಗಿ ಒಂದು ಸ್ವಲ್ಪ ಕುದಿಯೋತಕ್ಕ ಆದಮೇಲೆ ಕುದ್ದಾದ್ಮೇಲೆ ಕಾಯಿ ತುರ್ದಿರೋದ ಕಾಯಿನ ಹಾಕೊಳ್ಳಿ ಹತ್ತು ನಿಮಿಷ ಅವರೆಕಾಳು ಎಲ್ಲ ಚೆನ್ನಾಗಿ ಬೇಯೋ ತನಕ ಬಿಟ್ಕೊಳ್ಳಿ ಹಂಗೇ ಅದಾದ ನಂತರ ನಾವು ಈಗ ರವೆ ಹಾಕ್ಕೋಬೇಕು ಅದು ಚೆನ್ನಾಗೆ ಗೂರಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸ್ಪೂನಲ್ಲಿ ಹಾಗೆ ಗೂರಾಡ್ಕೋಬೇಕು ಚೆನ್ನಾಗೆ ಸೊ ಅದು ಗಟ್ಟಿಯಾಗೋ ತನಕ ಹಾಗೆ ಬಿಟ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈಗ ಅವರೆಕಾಳು ಉಪ್ಪಿಟ್ಟು ರೆಡಿ ಆಯಿತು